ಆತ್ಮೀಯ ವಿದ್ಯಾರ್ಥಿಗಳೇ, ಈ ದಿನ ನಾವು ದೈಹಿಕ ಶಿಕ್ಷಣದಲ್ಲಿ ತಾತ್ವಿಕ ತರಗತಿಯಲ್ಲಿ ವಾಲಿಬಾಲ್ ಆಟಕ್ಕೆ ಸಂಬಂಧಪಟ್ಟಂತೆ ನೋಡೋಣ. ನಾವು ತರಗತಿಯಲ್ಲಿ ತಾತ್ವಿಕ ಪಾಠವನ್ನು ನೋಡ್ತೀವಿ, ಅದೇ ರೀತಿ ಗ್ರೌಂಡ್ ಅಲ್ಲಿ ಪ್ರಾಕ್ಟಿಕಲ್ ನೋಡ್ತೀವಿ. ಈಗ ಥಿಯರಿ ಕ್ಲಾಸ್, ವಾಲಿಬಾಲ್ ಆಟದ ಇತಿಹಾಸ, ವಾಲಿಬಾಲ್ ಆಟದ ಮಾದರಿ, ಅಂಕಣದ ಮಾದರಿ ಮತ್ತು ಅಳತೆ, ಆಟಗಳಿಗೆ ಬಳಸುವ ಉಪಕರಣಗಳನ್ನು ನೋಡ್ಕೋಬೋಣ. ಆದ್ಮೇಲೆ ವಾಲಿಬಾಲ್ ಆಟಕ್ಕೆ ಸಂಬಂಧಪಟ್ಟಂತೆ ನಿಯಮಗಳನ್ನು ಸಹ ಇಲ್ಲಿ ನೋಡೋಣ. ವಾಲಿಬಾಲ್ ಆಟಕ್ಕೆ ಸಂಬಂಧ ಸ್ಕಿಲ್ಸ್, ಕೌಶಲ್ಯಗಳು, ನಿಯಮಗಳು ಮತ್ತು ಆಟಕ್ಕೆ ಸಂಬಂಧಪಟ್ಟಂತೆ ಅಂಕಣವನ್ನು ಸಹ ಈ ತರಗತಿಯಲ್ಲಿ ನೋಡೋಣ. ಮೊದಲನೇದಾಗಿ ವಾಲಿಬಾಲ್ ಆಟದ ಇತಿಹಾಸವನ್ನು ನೋಡೋಣ. ಇದು ಯಾವಾಗ ಪ್ರಾರಂಭವಾಯಿತು, ಯಾರು ಪ್ರಾರಂಭ ಮಾಡಿದರು, ಯಾವ ದೇಶದಲ್ಲಿ ಪ್ರಾರಂಭ ಮಾಡೋದನ್ನು ನೋಡ್ತಾ ಹೋಗೋಣ. ವಾಲಿಬಾಲ್ ಆಟವನ್ನು ಅಮೆರಿಕ ದೇಶದವರು ಕಂಡಿಡಿತಾರೆ. ಅಮೆರಿಕ ದೇಶದವರಾದಂತಹ ವಿಲಿಯಂ ಜೆ ಮಾರ್ಗನ್ ಅಂತವರು ಈ ಆಟವನ್ನು ಕಂಡಿಡಿತಾರೆ. ಈಗ ವಾಲಿಬಾಲ್ ಹೆಂಗೆ ಆಟ ಆಡ್ತಿದ್ರು, ಈಗ ನಾವು ನಡ್ ಕಟ್ಕೊಂಡು ಬಾಲ ಕಡೆಗೆ ಆಟ ಆಡ್ತಿದ್ರು, ಅದು ಅವಾಗ ಯಾಕಂದ್ರೆ ಈ ರೀತಿ ನಿಯಮಗಳ ಬದಲಾವಣೆ ಆದ್ಮೇಲೆ ಈ ರೀತಿ ಆಟ ಆಡ್ತೀವಿ. ಮೊದಲು ಯಾವ ರೀತಿ ಆಟ ಆಡ್ತಿದ್ರು ಅಂದ್ರೆ ಆ ಕಡೆ ಈ ಕಡೆ ಒಂದು ಕಂಬ ನೆಟ್ಟಿರ್ತಿದ್ರು, ಈ ಕಡೆ ಒಂದು ಕಂಬ, ಈ ಕಡೆ ಕಂಬ, ಇಲ್ಲಿ ಏನ್ ಮಾಡ್ತಿದ್ರು, ಒಂದು ಅಕ್ಕ ಕಟ್ಟಿರ್ತಿದ್ರು. ಅಕ್ಕ ಕಟ್ಟಿ ಇನ್ನೊಂದು ಮೂರ್ನಾಲ್ಕು ಜನ ಇನ್ನೊಂದು ಮೂರ್ನಾಲ್ಕು ಜನ ಸೇರ್ಕೊಂಡು ಏನ್ ಮಾಡ್ತಿದ್ರು, ಒಂದು ಬಾಲನ್ನ ಈ ಕಡೆ ಆ ಕಡೆ ಎಸೆಯೋದು. ಬಾಲ್ ಇದ್ದಿಲ್ಲ ಅವಾಗ ಏನ್ ಮಾಡಿದ್ರು, ಬಟ್ಟೆಯನ್ನ ಸುತ್ತಕೊಂಡಿದ್ರು. ಬಟ್ಟೆ ನಾವು ಆಟ ಆಡ್ತಿದ್ರು ಸಣ್ಣ ಮಕ್ಕಳಿದ್ದಾಗ ಚೆಂಡು ಕಟ್ಕೊಂಡು ಸಣ್ಣದು, ಅದೇ ರೀತಿ ದೊಡ್ಡದಾಗಿ ಇಷ್ಟಪ್ಪ ಮಾಡಿಕೊಂಡು ಅದಕ್ಕೆ, ಯಾಕಂದ್ರೆ ರೂಲ್ಸ್ ರೆಗ್ಯುಲೇಷನ್ಸ್ ಏನಿರಲ್ಲ ಗೊತ್ತಿರಲ್ಲ ಅವು, ಒಟ್ಟು ಆಟ ಆಡಕ್ಕೆ ಏನಾದ್ರು ಒಂದು ವಸ್ತು ಬೇಕಪ್ಪ, ಯಾವ ರೀತಿ ಆಟ ಆಡ್ಬೇಕು, ಅದೇ ರೀತಿ ಏನ್ ಮಾಡಿದ್ರು ಆ ಕಡೆ ಈಗ ಒಂದು ಕಂಬ ನೆಟ್ಟು ಅದಕ್ಕೊಂದು ದಾರ ಕಟ್ಟಿದ್ರು, ಒಂದು ಬಟ್ಟೆ ಸುತ್ತಕೊಂಡ್ರು, ಮತ್ತೆ ಸಣ್ಣ ಬಟ್ಟೆ ಸುತ್ತಕೊಂಡು ಆಟ ಆಡ್ತಿದ್ರು. ಅದು ಖುಷಿ ಕೊಡ್ಲಿಲ್ಲ ಅಂತೇಳಿ ಏನ್ ಮಾಡಿದ್ರು, ಆಮೇಲೆ ಇಷ್ಟಪ್ಪ ಬಟ್ಟೆ ಕಟ್ಕೊಂಡು ಈ ಕಡೆಯಿಂದ ಆ ಕಡೆ, ಆ ಕಡೆಯಿಂದ ಈ ಕಡೆ ಪಾಸ್ ಮಾಡ್ತಾ ಆಟ ಆಡ್ತಿದ್ರು. ಆಮೇಲೆ ಬರ್ತಾ ಬರ್ತಾ ಏನಾಯ್ತು, ಇದಕ್ಕೆ ಏನಾದ್ರು ಮಾಡ್ಬೇಕಲ್ಲ ಅಂತೇಳಿ ನೆಕ್ಸ್ಟ್ ರಬ್ಬರ್ ಅಥವಾ ಸಿಂಥೆಟಿಕ್ ಇಂದ ಮಾಡಿದಂತಹ ಬಾಲ್ ಇಂದ ಕಂಡಿಡಿತಾ ಹೋದ್ರು. ಏನ್ ಮಾಡ್ಬೋದು, ಏನ್ ಮಾಡ್ಬೋದು, ಈಗ ಎಲ್ಲ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರೋದು ಬಹಳ ಜನ ಫಾರಿನರ್ಸ್ ಅಲ್ವಾ, ಗೆಲಿಲಿ ಆಗಿರ್ಬೋದು, ಐನ್ಸ್ಟೀನ್ ಆಗಿರ್ಬೋದು, ಅವರು ಸುಮ್ಮನೆ ಇರಲ್ಲ, ಏನಾದ್ರು ಒಂದು ಪ್ರಯೋಗ ಮಾಡ್ತಾನೆ ಇರ್ತಾರೆ. ನೆಕ್ಸ್ಟ್ ಏನ್ ಮಾಡ್ಬೋದು, ಈ ಆಟಕ್ಕೆ ಸಂಬಂಧಪಟ್ಟಂಗೆ ಈ ರೀತಿ ಮಾಡಿದ್ರೆ ಹೆಂಗೆ, ಆ ರೀತಿ ಮಾಡಿದ್ರೆ ಹೆಂಗೆ ಅಂತೇಳಿ ಏನ್ ಮಾಡಿದ್ರು, ವಿಲಿಯಂ ಜೆ ಮಾರ್ಗನ್ ಅವರು ಒಂದು ದಪ್ಪವಾದ ಬಟ್ಟೆಯನ್ನು ಸುತ್ತಕೊಂಡು ಆ ಕಡೆ ಈ ಕಡೆ ಹಾಕ್ತಾ ಇದ್ರು ಒಂದು ದಾರದಿಂದ. ಈ ಆಟವು ಓಲಿಯನ್ ಮ್ಯಾಸಚೂಸೆಟ್ಸ್ ಎಂಬಲ್ಲಿ ಪ್ರಾರಂಭವಾಯಿತು. ಅಮೆರಿಕದ ಓಲಿಯಕ್ ಮ್ಯಾಸಚೂಸೆಟ್ಸ್ ಎಂಬಲ್ಲಿ ಈ ಆಟವನ್ನು ಪ್ರಾರಂಭ ಮಾಡ್ತಾರೆ. ಈ ಆಟದ ಮೊದಲ ಹೆಸರು ಮಿಂಟೋರೆಂಟ್ ಅಂತ ಕರೀತಿದ್ರು. ಮೊದಲನ್ನ ವಾಲಿಬಾಲ್ ಅಂತ ಕರೀತಿರಲಿಲ್ಲ ಅಲ್ವಾ, ಮಿಂಟೋರೆಂಟ್ ಅಂತ ಕರೀತಾ ಇದ್ರು. ಈ ಆಟವನ್ನು ಆಟ ಆಡ್ತಾ ಆಡ್ತಾ ಏನಾಯ್ತು, ದಿನಗಳ ಕಾಲದಲ್ಲಿ ಬೆಳೆದಂಗೆ ವಾಲಿಬಾಲ್ ಅಂತ ಬಂದು, ಯಾಕಂದ್ರೆ ಒಂದು ಬಾಲ್ ಇರುತ್ತೆ ಈ ಕಡೆಯಿಂದ ಆ ಕಡೆ ಎಸೆಯೋದು, ಆ ಕಡೆಯಿಂದ ಇದಕ್ಕೆ ವಾಲಿ ಅಂತ ಕರೀತಾರೆ. ಅದಕ್ಕೆ ಈ ಆಟಕ್ಕೆ ವಾಲಿಬಾಲ್ ಅಂತ ಕರೆದ್ರು. ಈ ವಾಲಿಬಾಲ್ ಆಟ ಆಡೋಕ್ಕೆ ಒಂದೇನೋ ರೂಲ್ಸ್ ಇರ್ಬೇಕಲ್ಲ, ಹೆಂಗ್ ಎಷ್ಟು ಪಾಯಿಂಟ್ ಹಿಂಗ್ ಆಡ್ಬೇಕು, ಹೆಂಗ್ ಆಡ್ಬೇಕು. ಅವಾಗ ಏನ್ ಮಾಡಿದ್ರು, ಒಂದು ಒಂದು YMCA ಅಂತೇಳಿ ಒಂದು ಅಸೋಸಿಯೇಷನ್ ಮಾಡ್ಕೊಂಡ್ರು, ಅಂದ್ರೆ ಒಂದು ಸಂಘವನ್ನ ಕಟ್ಕೊಂಡ್ರು. ಆ ಸಂಘದಲ್ಲಿ ನಾಲ್ಕಾರು ಜನ ಸೇರ್ಕೊಂಡು ಚರ್ಚೆ ಮಾಡಿದ್ರು, ಹೆಂಗ್ ಮಾಡ್ಬೋದು, ಯಾವ ರೀತಿ ಮಾಡ್ಬೋದು ಅಂತೇಳಿ. YMCA ಅಂದ್ರೆ ಯಂಗ್ ಮ್ಯಾನ್ ಕ್ರಿಶ್ಚಿಯನ್ಸ್ ಅಸೋಸಿಯೇಷನ್ ಅಂತ ಒಂದು ಸಂಘವನ್ನ ಕಟ್ಟಿದ್ರು. ಈ ಸಂಘದ ಈ ಒಂದು ಏನ್ ಪಾತ್ರ ವಹಿಸುತ್ತೆ ಅಂತಂದ್ರೆ, ಕಾಲಕಾಲಕ್ಕೆ ಆಟದ ನಿಯಮಗಳನ್ನ ಬದಲಾವಣೆ ಮಾಡೋದು. YMCA ಸಂಸ್ಥೆಯ ಪ್ರಮುಖ ಕೆಲಸ ಏನಪ್ಪಾ ಅಂತಂದ್ರೆ, ಕಾಲಕಾಲಕ್ಕೆ ಆಟದ ನಿಯಮಗಳನ್ನ ಬದಲಾವಣೆ ಮಾಡ್ಬೋದು. ಆಮೇಲೆ ನಿರ್ದಿಷ್ಟವಾದ ಅಂಕಣವನ್ನು ಸ್ಟೇಂಕ್ ಆಟ ಆಡಕ್ಕಾಗುತ್ತ, ಅದಕ್ಕೆ ವಾದ ನಿರ್ದಿಷ್ಟವಾದ ಉದ್ದ ಮತ್ತು ಅಳತೆಯ ಅಂಕಣ ಬೇಕು. ಅವಾಗ ಏನ್ ಮಾಡ್ತಾರೆ,
ರೂಲ್ಸ್ ಎಲ್ಲ ಮಾಡ್ತಾರೆ, ಇಷ್ಟೇ ಗ್ರಾಮ್ ಇರಬೇಕು ಚೆಂಡು, ಇಷ್ಟೇ ಉದ್ದ ಇರಬೇಕು ಒಂದ್ ಕಡೆ ಈ ಕಡೆ ಒಂದ್ ಕಡೆ ಈ ಕಡೆ ಮತ್ತು ಇಷ್ಟೇ ಉದ್ದ ಇರಬೇಕು ನೆಟ್ ಅಂತ ಆ ಒಂದು YMCA ಅಂತ ಇಂಡಿಯನ್ ಕ್ರಿಶ್ಚಿಯನ್ಸ್ ಅಸೋಸಿಯೇಷನ್ ಅಂತ ಇತರ ಸಂಸ್ಥೆ ಕಾಲಕಾಲಕ್ಕೆ ಏನ್ ಮಾಡ್ತಾರೆ ನಿಯಮಗಳನ್ನ ಬದಲಾವಣೆ ಮಾಡ್ತಾ ಬರ್ತಾರೆ. ಇವೆಲ್ಲ ವಾಲಿಬಾಲ್ ಆಟ ಆಡಿದ್ರು ಆಡಿದಿರಲ್ಲ, ಎಷ್ಟು ಟಚ್ ಗೆ ನಾವು ಮೂರು ಟಚ್ ಗೆ ನಾವು ಬಂದ ತಕ್ಷಣ ಕಳಿಸೋದಿಲ್ಲ, ಈಗ ನಾವೇನ್ ಮಾಡ್ತೀವಿ ಇಲ್ಲಿ ಪಾಸ್ ಮಾಡ್ತೀವಿ, ಇನ್ನೊಬ್ರು ಏನ್ ಮಾಡ್ತಾರೆ ಪಾಸ್ ಮಾಡ್ತಾರೆ, ಆಮೇಲೆ ಮಾಡ್ತಾರೆ ಒಂದು ಕಡೆಯಿಂದ ಇನ್ನೊಂದು ಕಡೆ ಕಳಿಸ್ಬೇಕಂದ್ರೆ ಮೂರು ಟಚ್ ಅಲ್ಲಿ ಕಳಿಸ್ತೀವಿ. ಅವಾಗ ಏನ್ ಮಾಡಿದ್ರು ರೂಲ್ಸ್ ಎಲ್ಲ ಚೇಂಜ್ ಮಾಡ್ತಾರೆ, ಫಸ್ಟ್ ಗೆಲ್ಲ ಈ ಕಡೆಯಿಂದ ಸರ್ವಿಸ್ ಮಾಡಿದ ತಕ್ಷಣ ಆ ಕಡೆಯಿಂದ ಬಾಲ್ ಕಳಿಸ್ತಾರೆ, ಅವಾಗ ಏನಂತ ಆಟ ಆಡ್ತಾ ಆಡ್ತಾ ಏನ್ ಮಾಡ್ತಾರೆ ಇಲ್ಲೇ ಪಾಸ್ ಮಾಡ್ತಾರೆ, ಕಲಿತಾರಲ್ಲ ಪಾಸ್ ಮಾಡೋದು, ಇವನಿಗೆ ಪಾಸ್ ಮಾಡೋದು, ಆಮೇಲೆ ಸ್ಮ್ಯಾಶ್ ಮಾಡೋದು ಮಾಡ್ತಾರೆ. ಮೂರು ಪ್ರಯತ್ನದಲ್ಲಿ ನಾವು ಆ ಕಡೆ ಕಳಿಸ್ತೀವಿ, ಅವರು ಸಹ ಅವಾಗ ಏನ್ ಮಾಡ್ತಾರೆ ಆ ಕಡೆಯಿಂದ ಮೂರು ಪ್ರಯತ್ನದಲ್ಲಿ ಈ ಕಡೆ ಕಳಿಸ್ತಾರೆ. ಇಂತಹ ನಿಯಮಗಳನ್ನ ಚೇಂಜ್ ಮಾಡಿದ್ರು. ಈ ಆಟ ಹೆಂಗ್ ಮುಟ್ಕೊಂತಪ್ಪ ಅಂದ್ರೆ ಈಗ ಸೈನಿಕರು ಇರ್ತಾರೆ, ಸೈನಿಕರು ದಿನನಿತ್ಯ ಅವ್ರ ಕೆಲಸ ಏನಪ್ಪ ಬಾರ್ಡರ್ ಕಾಯ್ತಿರ್ತಾರೆ, ಫ್ರೀ ಆಗಿರೋದು ಇಲ್ಲೇ ಅವರ ಫ್ಯಾಮಿಲಿ ಎಲ್ಲ ಬಿಟ್ಟು ಎಲ್ಲೋ ದೂರದಲ್ಲಿ ಇರ್ತಾರೆ, ಅವ್ರಿಗೆ ಒಂದು ಮನೋರಂಜನೆ ಬೇಕಲ್ಲ, ಅವಾಗ ಏನಾದ್ರು ಒಂದು ಆಟ ಆಡ್ಬೇಕು ಅನ್ನೋ ಆಟ ಆಡ್ತಾ ಇರೋದು ಇದು ಹುಟ್ಕೊಳ್ತು. ಯಾಕಂದ್ರೆ ಅವ್ರಿಗೂ ಮನೋರಂಜನೆ ಬೇಕಲ್ಲಪ್ಪ, ದಿನನಿತ್ಯ ಬರೀ ಬಾರ್ಡರ್ ಕಾಯ್ಕೊಂತಿರೋದೇ ಅಲ್ಲ ಅಲ್ವಾ. ಅಲ್ಲಿರುವಂತಹ ಭೂಸೇನಾದ ಸೈನಿಕರು ಈ ಆಟವನ್ನ ಯುರೋಪ್ ಖಂಡಕ್ಕೆ ಪರಿಚಯ ಮಾಡ್ತಾರೆ. ಅಮೆರಿಕದವರು ಏನ್ ಮಾಡ್ತಾರೆ ಯುರೋಪ್ ಖಂಡಕ್ಕೆ ಈ ಒಂದು ಆಟವನ್ನ ಪರಿಚಯ ಮಾಡ್ತಾರೆ. ಆಮೇಲೆ ಫೆಡರೇಷನ್ ಇಂಟರ್ನ್ಯಾಷನಲ್ ಡಿ ವಾಲಿಬಾಲ್ ಅಂತ ಒಂದು ಅಂತಾರಾಷ್ಟ್ರೀಯ ಸಂಸ್ಥೆಯನ್ನು ಅಸ್ತಿತ್ವಕ್ಕೆ ತರ್ತಾರೆ. ಯಾವುದು ಫೆಡರೇಷನ್ ಇಂಟರ್ನ್ಯಾಷನಲ್ ಡಿ ವಾಲಿಬಾಲ್ FIVB ಅಂತ ಕರೀತಾರಲ್ಲ ಅಂತಾರಾಷ್ಟ್ರೀಯ ಸಂಸ್ಥೆ, ಅದರ ಪ್ರಥಮ ಅಧ್ಯಕ್ಷರಾಗಿ ಯಾರ ಆಗ್ತಾರೆ ಅಂತಂದ್ರೆ ಟೋಕಿಯೋ ಒಲಿಂಪಿಕ್ಸ್ ನಲ್ಲಿ ಅದ್ಭುತವಾಗಿ ಈ ಆಟವನ್ನು ತರಬೇಕು ಅಂತ ಹೇಳಿ ಆ ಒಂದು ಸಂಸ್ಥೆನ ಉಂಟಾಗ್ತಾರೆ. ಆ ಸಂಸ್ಥೆಯ ಅಧ್ಯಕ್ಷರು ಪಾಲ್ ಲಿವರ್ವುಡ್ ಅಂತ ಹೇಳಿ ಪ್ರಥಮ ಅಧ್ಯಕ್ಷರಾಗ್ತಾರೆ. ಯಾವಕ್ಕೆ FIVB ಅಂದ್ರೆ ಫೆಡರೇಷನ್ ಇಂಟರ್ನ್ಯಾಷನಲ್ ಡಿ ವಾಲಿಬಾಲ್ ಅಂತ ಅದು ಒಂದು ಅಂತಾರಾಷ್ಟ್ರೀಯ ಸಂಸ್ಥೆ. ಆ ಸಂಸ್ಥೆಗೆ ಅಧ್ಯಕ್ಷರಾಗಿ ಪಾಲ್ ಲಿವರ್ವುಡ್ ಅಂತ ಅವರನ್ನು ಆಯ್ಕೆ ಮಾಡ್ತಾರೆ. ಆಮೇಲೆ ಏನ್ ಮಾಡ್ತಾರೆ ಇದನ್ನ ಮುಂದೆ ಜಾರಿ ತರಬೇಕಲ್ಲ ಯಾವ್ದಾದ್ರು ಸ್ಪೋರ್ಟ್ಸ್ ಅಲ್ಲಿ ತರಬೇಕು, ಹಾಗಾಗಿ ಏನ್ ಮಾಡ್ತಾರೆ ಟೋಕಿಯೋ ಒಲಿಂಪಿಕ್ಸ್ ನಲ್ಲಿ ಅಧಿಕೃತವಾಗಿ ವಾಲಿಬಾಲ್ ಆಟವನ್ನ ಜಾರಿಗೆ ತರ್ತಾರೆ. ಒಲಿಂಪಿಕ್ಸ್ ಎಷ್ಟು ವರ್ಷಕ್ಕೆ ಒಂದ್ಸಲ ನಡೆಯುತ್ತೆ? 4 ವರ್ಷಗಳಿಗೊಮ್ಮೆ. ಇಡೀ ನಮ್ಮ ರಾಷ್ಟ್ರ ರಾಷ್ಟ್ರಗಳ ಮಧ್ಯೆ ಬೇರೆ ಬೇರೆ ದೇಶಗಳ ಎಲ್ಲಾ ದೇಶಗಳು ನಮ್ಮ ಸಂಸ್ಥೆ ವಿಶ್ವಸಂಸ್ಥೆಗೆ ಏನು ಒಳಪಟ್ಟಿದ್ರು ಎಲ್ಲಾ ದೇಶಗಳು ಸಹ ಅದರಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಇದೆ. ಒಲಿಂಪಿಕ್ಸ್ ಗೊತ್ತಾಯ್ತಲ್ಲ, ಲಾಸ್ಟ್ ಇಯರ್ ಒಲಿಂಪಿಕ್ಸ್ ನಲ್ಲಿ ನೋಡಿದ್ರಲ್ಲ ಜಾವಲಿನ್ ಥ್ರೋ ಯಾರು ಅವ್ರ ಹೆಸರೇನು ನೀರಜ್ ಚೋಪ್ರಾ, ಅವರು ನಮ್ಗೆ ಏನ್ ತಂದ್ಕೊಟ್ರು ಯಾವ ಪದಕ ಚಿನ್ನದ ಪದಕ. ಒಲಿಂಪಿಕ್ಸ್ ನಲ್ಲಿ ಚಿನ್ನದ ಪದಕ ಪಡೆಯಬೇಕಂದ್ರೆ ಜೀವನದಲ್ಲಿ ಅತ್ಯುನ್ನತವಾದ ಸ್ಥಾನ ಇನ್ನೊಂದು ಕಾರಣ ಅದು ಎಷ್ಟು ಕ್ಲಿಷ್ಟಕರವಾಗಿತ್ತು ಗೊತ್ತಾ, ಅಲ್ಲಿ ಚಿನ್ನದ ಪದಕ ತಗೋಬೇಕು ಅಂತಂದ್ರೆ ಸತತವಾದ ಪ್ರಯತ್ನ ಇರಬೇಕು, ಎಷ್ಟೋ ವರ್ಷಗಳು ಆ ಪ್ರಯತ್ನದ ಫಲ ಅಲ್ಲಿ ಚಿನ್ನದ ಪದಕ ಎಷ್ಟು ಪ್ರಯತ್ನ ಪಟ್ಟು ಸಿಗಲ್ಲ. ಹಾಗಾಗಿ ನೀರಜ್ ಚೋಪ್ರಾ ನಮ್ಮ ಭಾರತ ದೇಶದಿಂದ ನಮಗೆ ಒಲಿಂಪಿಕ್ಸ್ ನಲ್ಲಿ ಅದರಲ್ಲಿ ಜಾವಲಿನ್ ಥ್ರೋನಲ್ಲಿ ನಮಗೆ ಚಿನ್ನದ ಪದಕವನ್ನ ತಂದುಕೊಟ್ಟಿದ್ದಾರೆ. ಈಗ ನಾವು ಈಗ ವಾಲಿಬಾಲ್ ಆಟದ ಇತಿಹಾಸ ನೋಡಿದ್ವಿ, ಈಗ ವಾಲಿಬಾಲ್ ಆಟದ ಕಂಕಣದ ಮಾದರಿ ನೋಡೋಣ, ಹೆಂಗ್ ಎಷ್ಟು ಇರುತ್ತೆ ಎಷ್ಟು ಉದ್ದ ಇರುತ್ತೆ ಎಷ್ಟು ಅಗಲ ಇರುತ್ತೆ ಅಂತ ಹೇಳಿ ಎಷ್ಟಿರುತ್ತೆ 9 ಮೀಟರ್ ಇರುತ್ತೆ, ಇಲ್ಲಿ 9 ಮೀಟರ್
ಇಂಜಿನ್ 9 ಮೀಟರ್ ಟೋಟಲ್ ಎ ಇಂದ ಸಿ ಗೆ 18 ಮೀಟರ್ ಇರುತ್ತೆ ಎ ಇಂದ ಡಿ ಗೆ 9 ಮೀಟರ್ ಇರುತ್ತೆ ಅದೇ ರೀತಿ ಇಲ್ಲಿ ಎ ಇಲ್ಲಿಂದ ಇಲ್ಲಿಗೆ 6 ಮೀಟರ್ ಇರುತ್ತೆ ಇಲ್ಲಿಂದ ಇಲ್ಲಿಗೆ 3 ಮೀಟರ್ ಇರುತ್ತೆ ಗೊತ್ತಾಯ್ತಾ ಒಂದು
ಅದು ಇಲ್ಲಿ ಅದನ್ನ ಔಟ್ ಅಂತ ಕರಿತೀವಿ. ನಟ್ಟು 9 ಮೀಟರ್ 10 ಮೀಟರ್ ಇರುತ್ತೆ, ಆದ್ರೆ ನಾವು ನಮ್ಗೆ ಗೆರೆಗಳಿದಾವಲ್ಲ ಇಲ್ಲಿಂದ ಇಲ್ಲಿ 9 ಮೀಟರ್ ಮಾತ್ರ ಇರುತ್ತೆ. ಗೊತ್ತಾಯ್ತಾ? ಇದು ಈ ನಟ್ಟು 9 ಮೀಟರ್ ಇರುತ್ತೆ, ಇದರಲ್ಲಿ 10 ಸೆಂಟಿಮೀಟರ್ ಗ್ಯಾಪ್ ಗ್ಯಾಪ್ ನೋಡಿದಲ್ಲ, ಒಂದು ಗ್ಯಾಪ್ ಗ್ಯಾಪ್ ಇರುತ್ತೆ. ಬಾಲು ಈ ಕಡೆಯಿಂದ ಆ ಕಡೆ ಹೋಗ್ಬಾರ್ದು, ಒಳಗೆ ಈ ಕಡೆಯಿಂದಲೇ ಹೊರಗೆ ಹೊರಗೆ ಮೇಲಿಂದಲೇ ಹೋಗ್ಬೇಕು. ಇಲ್ಲಿ ಇದು ಸಹ ಈ ಪಟ್ಟಿ ಇರುತ್ತೆ, ವೈಟ್ ಪಟ್ಟಿ ಇಲ್ಲಿ ಇಲ್ಲಿ ನೋಡಿರಲ್ಲ ಕಂಟೈನರ್ ವೈಟ್ ಪಟ್ಟಿ ಇರುತ್ತೆ. ನಟ್ ಮತ್ತೆ ಇಲ್ಲೂ ಅಷ್ಟೇ, ಇದು 10 ಸೆಂಟಿಮೀಟರ್ ಪಟ್ಟಿ ಇರುತ್ತೆ, ಬಟ್ಟೆಯಿಂದ ಮಾಡಿರ್ತಾರೆ. ಗೊತ್ತಾಯ್ತಾ? ವಾಲಿಬಾಲ್ ಅಂಕಣ ನೋಡಿದ್ವಿ, ನಟ್ ನೋಡಿದ್ವಿ, ಇದಾದ್ಮೇಲೆ ಬಾಲ್ ಯಾವ ರೀತಿ ಇರುತ್ತೆ ಅಂತ ನೋಡೋಣ. ಅಂಕಣದ ಮಧ್ಯದಲ್ಲಿ ಭೂಮಿಯಿಂದ ಈಗ ನಾವು ನಟ್ ಕಟ್ಟಿದೀವಲ್ಲ, ಇದರಲ್ಲಿ ಪುರುಷರಿಗೆ ಬೇರೆ ಮತ್ತು ಮಹಿಳೆಯರಿಗೆ ಬೇರೆ ಅಳತೆ ಇರುತ್ತೆ. ಗೊತ್ತಾಯ್ತಾ? ಪುರುಷರಿಗೆ 2.4 ಮೀಟರ್ ಅಂದ್ರೆ ಈ ನೆಲದಿಂದ ಇಷ್ಟೆತ್ತ ಕಟ್ಟಬೇಕು ಅಂತ ಇರುತ್ತೆ, ಸೆಂಟಿಮೀಟರ್ 2.43 ಸೆಂಟಿಮೀಟರ್, 2.43 ಸೆಂಟಿಮೀಟರ್ ಎತ್ತರ ಇರ್ಬೇಕು ಇಲ್ಲಿ ಪುರುಷರಿಗೆ. ನಟ್ಟಿನ ಎತ್ತರ ಎಷ್ಟಿರ್ಬೇಕು? 2.43 ಸೆಂಟಿಮೀಟರ್ ಇರುತ್ತೆ. ಅದೇ ರೀತಿ ಮಹಿಳೆಯರಿಗೆ 2.24 ಅಂದ್ರೆ ಇವ್ರು ಜಾಸ್ತಿ ಎತ್ತರ ಆಯ್ತು. ಮಹಿಳೆಯರಿಗೆ ಏನ್ ಮಾಡ್ತಾರೆ? ಸ್ವಲ್ಪ ಎತ್ತರವನ್ನ ಕಡಿಮೆ ಮಾಡ್ತಾರೆ. ಇಲ್ಲಿ ಇರುತ್ತೆ 2.24 ಸೆಂಟಿಮೀಟರ್, 2.24 ಸೆಂಟಿಮೀಟರ್. ಗೊತ್ತಾಯ್ತಾ? ಮಹಿಳೆಯರಿಗೆ ಇದು, ಪುರುಷರಿಗೆ ಎತ್ತರ. ಭೂಮಿಯಿಂದ ನೆಲಮಟ್ಟದಿಂದ ನಾವು ಏನು ನಟ್ಟಿನ ಎತ್ತರವನ್ನ ಪುರುಷರಿಗೆ 2.43 ಸೆಂಟಿಮೀಟರ್ ಮತ್ತು ಮಹಿಳೆಯರಿಗೆ 2.24 ಸೆಂಟಿಮೀಟರ್ ಎತ್ತರ ಇರುತ್ತೆ. ಇದನ್ನು ಸಹ ಸಬ್ ಜೂನಿಯರ್ಸ್ ಅಂತ ಇರುತ್ತೆ, ಜೂನಿಯರ್ಸ್ 14 ವರ್ಷದೊಳಗೆ ಇರೋಲ್ಲ ಅವ್ರನ್ನ ಸಬ್ ಜೂನಿಯರ್ಸ್ ಅಂತ ಕರೀತಾರೆ. ಆಮೇಲೆ ಜೂನಿಯರ್ಸ್ ಮತ್ತೆ ಸೀನಿಯರ್ಸ್, 18 ವರ್ಷ ಮೇಲಿದ್ದವರಿಗೆ ಸೀನಿಯರ್ಸ್, ಆಮೇಲೆ 14 ವರ್ಷದೊಳಗೆ ಸಬ್ ಜೂನಿಯರ್ಸ್. ಈ ರೀತಿ ಸಬ್ ಜೂನಿಯರ್, ಜೂನಿಯರ್, ಸೀನಿಯರ್ಸ್ ಅವ್ರಿಗೆ ಸ್ಟೆಪ್ ಬೈ ಬೈ ಸ್ಟೆಪ್ ಇರುತ್ತೆ ನಟ್ಟಿನ ಎತ್ತರವನ್ನು ಮಾಡೋದು. ಗೊತ್ತಾಯ್ತಾ? ಫಸ್ಟ್ ವಾಲಿಬಾಲ್ ಆಟದ ಇತಿಹಾಸ ತಿಳ್ಕೊಂಡ್ವಿ, ಕಂಕಣ ತಿಳ್ಕೊಂಡ್ವಿ, ಈಗ ನಟ್ಟು ತಿಳ್ಕೊಂಡ್ವಿ. ನೆಕ್ಸ್ಟ್ ಈ ಆಟದ ಉಪಕರಣಗಳು ಮತ್ತೇನೇನು ಬೇಕು? ಇದಕ್ಕೆ ಉಪಕರಣದಲ್ಲಿ ಏನು ಬಾಲ್ ಬೇಕೇ ಬೇಕು, ಬಾಲಿಂದ ಆಟ ಆಡಕ್ಕಾಗುತ್ತ? ಈಗ ಗ್ರೌಂಡ್ ಇದೆ, ನಟ್ಟಿದೆ, ಬಾಲಿಂದ ಆಟ ಆಡಕ್ಕಾಗುತ್ತ? ಬಾಲ್ ಬೇಕೇ ಬೇಕು. ಈಗ ಏನ್ ಮಾಡ್ಬೋ, ಈ ಬಾಲ್ ಆಗ್ಲೇ ಹೇಳಿದೆ ನಾನು, ಫಸ್ಟ್ ಗೆ ಬಟ್ಟೆಯಿಂದ ಸುತ್ತಕೊಂಡು ಅಕ್ಕಡೆ ಕಡೆ ಇದು ಮಾಡ್ತಿದ್ವಿ. ಆಮೇಲೆ ಬರ್ತಾ ಬರ್ತಾ ಏನ್ ಮಾಡಿದ್ರು, ಒಂದು ಚರ್ಮದ್ದು ಅಥವಾ ಇದರಿಂದ ಚರ್ಮದಿಂದ ಅಥವಾ ಸಿಂಥೆಟಿಕ್, ಅದು ಸಹ ಚರ್ಮ ನೋಡಿದ್ರೆ ಈಗ ಬಂದಿದೆ ಸಿಂಥೆಟಿಕ್ ಬಾಲ್ ಅಂತೇಳಿ, ಅದರಿಂದ ಮಾಡಿದ ಬಾಲನ್ನ ತಯಾರು ಮಾಡ್ತಾರೆ. ಆ ತಯಾರು ಮಾಡಿದಂತಹ ಬಾಲು ಎಷ್ಟು ವಿನ್ಯಾಸ ಇರಬೇಕು ಮತ್ತೆ ಎಷ್ಟು ಗ್ರಾಮ್ ಇರಬೇಕು ಅಂತ ನೋಡ್ತಾ. ಜಾಳಿಗೆ ಅಂತ ಕರೀತಾರೆ ಕನ್ನಡದಲ್ಲಿ, ಇಂಗ್ಲಿಷ್ ಅಲ್ಲಿ ನೆಟ್ ಅಂತ ಕರಿತೀವಿ.
ಆಯ್ತಾ, ಅದೊಂದು ಅಳತೆ ತಿಳ್ಕೊಂಡು ನಾವು ನಟ್ ಎಷ್ಟು ಇರಬೇಕು ಅಂತೇಳಿ. ಆಮೇಲೆ ನಮಗೆ ಪಟ್ಟಿ ಮೇಲ್ಗಡೆ ಇದು 5 ಸೆಂಟಿಮೀಟರ್ ಬಟ್ಟೆ ಇರುತ್ತೆ, ವೈಟ್ ಬಟ್ಟೆ, ಅದರಲ್ಲೇ ಮಾಡಿರ್ಬೇಕು. ಮತ್ತೆ ಆ ನಟ್ಟನ್ನು ಬ್ಲಾಕ್ನಲ್ಲೇ ಮಾಡಿರ್ತಾರೆ ದಾರದಲ್ಲಿ, ಯಾಕಂದ್ರೆ ನಮ್ಗೆ ಗೊತ್ತಾಗ್ಬೇಕಲ್ಲ ಆ ಕಡೆ ಹೋಗೋದು ಈ ಕಡೆ ಬರೋದು ಬಾಲು, ಗೊತ್ತಾಯ್ತಾ. ಇದಾದ್ಮೇಲೆ ನಾನು ಹೇಳಿದ್ವಿ ಒಂದು ಆಂಟೆನ ಕಟ್ಟಿರ್ತೀವಿ ಅಂತ, ಯಾಕಂದ್ರೆ ಇಲ್ಲಿ ಸರ್ವಿಸ್ ಮಾಡಿರೋದು ಈ ಆಂಟೆನ ಟಚ್ ಆಗ್ಬಾರ್ದು, ಟಚ್ ಆದ್ರೆ ಔಟ್ ಬಾಲ್. ಈ ಕಡೆಯಿಂದ ಸರ್ವಿಸ್ ಮಾಡಿರೋದು ಫಸ್ಟ್ ನಟ್ ಟಚ್ ಆಗಿದ್ರೆ ಔಟ್ ಬಾಲ್ ಅಂತ ಕರಿತಿದ್ವಿ. ಈಗ ಏನಾಗಿತ್ತು, ರೂಲ್ಸ್ ಚೇಂಜ್ ಆಗಿದೆ. ಈ ಸರ್ವಿಸ್ ಮಾಡಿರೋ ಬಾಲ್ ನಟ್ಟಿ ಟಚ್ ಆಗಿ ಈ ಕಡೆ ಬಿದ್ರು ಸಹ ಔಟ್ ಬಾಲ್. ಹೋಗ್ತಾ ಹೋಗ್ತಾ ಏನಾಗುತ್ತೆ, ರೂಲ್ಸ್ಗಳು ಬದಲಾವಣೆ ಆಗ್ತಾ ಹೋಗ್ತವೆ, ಗೊತ್ತಾಯ್ತಾ. ನೆಕ್ಸ್ಟ್ ಕಂಬನೂ ಹೇಳಿದ್ವಿ, ಎಷ್ಟು ಎತ್ತರ ಇರಬೇಕು ಕಂಬಗಳು, ಎಷ್ಟಿರಬೇಕು ಕಂಬದ ಕಂಬನೂ ಸಹ ಅದು ದುಂಡಗಿರ್ಬೇಕು. ಹೆಂಗ್ ಬೇಕಂತಿಲ್ಲ ನೋಡಿದ್ರಲ್ಲ, ಈ ತರ ರೌಂಡ್ ಇರ್ತವೆ ಅವು ಸಹ 5 ರಿಂದ 1 ಕಂಬಗಳು ಜಾಳಿಗೆ ಅದಿಸೋ. ಅವ್ಗೆ ಏನಾಗಿರ್ಬೇಕಂದ್ರೆ 2.5 ಮೀಟರ್ ಲಂಬವಾಗಿರ್ಬೇಕು. ನಾವೇನಿಗೆ ಆಡ್ತಿದ್ದೀವಪ್ಪ ಎತ್ತರ ಜಾಸ್ತಿ ಎತ್ತರಲ್ಲಿರೋದಿಲ್ಲ, 2.5 ಮೀಟರ್ ಎತ್ತರ ಇರಬೇಕು. ಅವು ಸಹ ರೌಂಡ್ ಆಕಾರವಾಗಿರ್ಬೇಕು, ಯಾವ್ದೋ ತಂದು ಕಂಬಗಳನ್ನ ತಂದು ಆಟ ಹಾಕಂಗಿಲ್ಲ. ಅದೇ ರೀತಿ ನೆಕ್ಸ್ಟ್ ಈಗ ಆಟ ಆಡಿಸ್ಬೇಕಾದ್ರೆ ಕೆಲವು ರೂಲ್ಸ್ಗಳಿದಾವೆ. ರೊಟೇಷನ್ ಸಿಸ್ಟಮ್ ಅಂತ ಕೊಡ್ತಾರೆ ನಿಮಗೆ, ರೊಟೇಷನ್. ಈ ಕಡೆ ಒಂದು ಗ್ರೌಂಡ್ ಇರುತ್ತೆ, ಈ ಕಡೆ ಒಂದು ಗ್ರೌಂಡ್, ಇಲ್ಲಿ ಸರ್ವಿಸ್ ಮಾಡೋದಿರ್ತಾರೆ. ಒಂದು ಒನ್ ನಂಬರ್, 2, 5, 4 ಫಸ್ಟ್ ಏನು ಸರ್ವಿಸ್ ಮಾಡ್ತಾನೆ, ಸರ್ವಿಸ್ ಮಾಡಿರೋ ಬಾಲ್ ಆಟೋ ಹೋಗುತ್ತೆ, ಪಾಯಿಂಟ್ ಬರುತ್ತೆ, ಪಾಯಿಂಟ್ ಬಂದಾಗ ಮತ್ತೆ ನೆಕ್ಸ್ಟ್ ಸರ್ವಿಸ್ ಮಾಡ್ತಾನೆ. ಆದ್ರೆ ಈ ಸರ್ವಿಸ್ ಮಾಡಿದ ಈ ಪಾಯಿಂಟ್ ನಮ್ದು ಆಯ್ತಪ್ಪ ಆಕಡೆ ಹೋಗಿ ಪಾಯಿಂಟ್, ಅವಾಗ ಏನ್ ಮಾಡ್ಬೇಕು, ನೆಕ್ಸ್ಟ್ ಈ ಕಡೆ ಸರ್ವಿಸ್ ಸಿಕ್ಕಾಗ ಇವನು ಇಲ್ಲಿಗೆ ಬರ್ತಾರೆ, ಇವನು ಇಲ್ಲಿಗೆ ಬರ್ತಾರೆ, ಹಂಗೆ ಚೇಂಜ್ ಆಗ್ತಾ ಹೋಗ್ಬೇಕು. ಎರಡನೇದು ಇಲ್ಲಿಗೆ ಬರ್ತಾರೆ. ಇದಕ್ಕೆ ನಾವೇನಂತೀವಿ, ರೊಟೇಷನ್ ಸಿಸ್ಟಮ್ ಅಂತ ಕರಿತೀವಿ. ಇತ್ತೀಚಿನ ದಿನಕ್ಕೆ ಮೊದಲೆಲ್ಲ ಮನೆಯಲ್ಲೇ ನಿಂತ್ಕೊಂಡು ಆಡ್ತಿದ್ರು ಕಾನ್ಸ್ಟೆಂಟ್ ಆಗಿ, ಈಗೇನ್ ಮಾಡ್ತಾರೆ ರೊಟೇಷನ್, ಎಲ್ಲರಿಗೂ ಸಹ ಬಾಲ್ ಸಿಗಲಿ ಅನ್ನೋ ಉದ್ದೇಶಕ್ಕೆ. ಈ ಕಡೆ ಜೋರಾಗಿ ಹೊಡೆದ ಬಾಲ್ ಕ್ಲಿಯರ್ ಹೋಗ್ತಿರ್ತಾರೆ ಜಾಸ್ತಿ, ನೀವು ಫ್ರೆಂಡ್ ಕಡೆ ಬಂದು ಬರ್ತಿರಲ್ಲ. ಅವಾಗ ಅದಕ್ಕೆ ಏನ್ ಮಾಡೋದು, ಸಿಸ್ಟಮ್ ಮಾಡಿದ್ರು ರೊಟೇಷನ್ ಸಿಸ್ಟಮ್, ಇಲ್ಲಿ ಬರ್ತಾರೆ ಇಲ್ಲಿ ಬರ್ತಾರೆ, ಹಿಂಗೆ ಚೇಂಜಸ್ ಆಗ್ತಾ ಆಗ್ತಾ ಹೋಗುತ್ತೆ. ಆ ರೊಟೇಷನ್ ಸಿಸ್ಟಮ್ ಪದ್ಧತಿಯನ್ನ ಜಾರಿಗೆ ತರ್ತಾರೆ. ಇದಾದ ನಂತರ ರೊಟೇಷನ್ ಪ್ರತಿಯೊಂದು ತಂಡದಲ್ಲಿ ಎಷ್ಟು ಜನ ಆಟಗಾರರಿರ್ತಾರೆ, 6+6 ಆರು ಜನ ಪ್ಲೇಯರ್ಸ್, 6 ಜನ ಎಕ್ಸ್ಟ್ರಾ ಪ್ಲೇಯರ್ಸ್. ಒಂದು ಟೀಮ್ ಇರ್ಬೇಕಂದ್ರೆ 12 ಜನ ಇರಲೇಬೇಕು, ಬದಲಿ ಆಟಗಾರರು ಅಥವಾ ಎಕ್ಸ್ಟ್ರಾ ಪ್ಲೇಯರ್ಸ್ ಅಂತ ಕರಿತೀವಿ. ಈಗ ಆಟ ಆಡ್ತಿರ್ತೀರಪ್ಪ ಇಬ್ಬರೇ 6 ಜನ ಇರ್ತೀರಿ, ನೀನು ಸ್ಮ್ಯಾಶ್ ಹೊಡಿಬೇಕಾದ್ರೆ ನಿಮಗೆ ಕಾಲು ನೋವಾಯಿತು, ಕೈ ನೋವಾಯಿತು, ಏನೋ ಆಯಿತು, ಅವಾಗ ಏನಾಗ್ತದೆ, ಅವಾಗ ಎಕ್ಸ್ಟ್ರಾ ಪ್ಲೇಯರ್ಸ್ ಬೇಕೇ ಬೇಕು. ಅದಕ್ಕೆ 6 ಆರು 8 ಆದರೂ ಸಹ ಎಕ್ಸ್ಟ್ರಾ ಪ್ಲೇಯರ್ಸ್ 6 ಜನ ಅದಕ್ಕೆ ಇರ್ತಾರೆ. ಬದಲಿ ಆಟಗಾರರು ಆಟ ಆಡೋದು ಎಷ್ಟು ಜನ, 4 ಜನ ಎಕ್ಸ್ಟ್ರಾ ಪ್ಲೇಯರ್ಸ್ 6 ಜನ, 12 ಜನದ ಒಂದು ಟೀಮ್ ಇರುತ್ತೆ, ಆಯ್ತಾ. ನೆಕ್ಸ್ಟ್ ಈ ಆಟದಲ್ಲಿ ಚೆಂಡನ್ನ ಒಂದ್ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ, ಆ ಕಡೆಯಿಂದ ರ್ಯಾಲಿ ಮಾಡ್ತಾನೆ ಇರ್ತೀವಿ. ಈ ಕಡೆ ಏನ್ ಮಾಡ್ತೀವಿ, ಕಳಿಸ್ತೀವಿ 3 ಪಾಸ್ ಆ ಕಡೆ ಕಳಿಸ್ತೀವಿ, ಆ ಕಡೆ 3 ಪಾಸ್ ಈ ಕಡೆ ಕಳಿಸ್ತಾರೆ. ಈ ತರ ರ್ಯಾಲಿ ಮಾಡ್ಬೇಕಾದ್ರೆ ಯಾವ ತಂಡದವರು ಆ ಬಾಲ್ ಕಳಿಸದೆ ತಪ್ಪು ಮಾಡ್ತಾರೆ ಅಥವಾ ಬಾಲ್ ಈ ಕಡೆ ಬರಲ್ಲ, ಆವಾಗ ಅವರು ಅಪೋಸಿಟ್ ಟೀಮಿಗೆ ಒಂದು ಅಂಕ ಬರುತ್ತೆ. ಮತ್ತು ಬರೀ ಸರ್ವಿಸ್ ಮಾಡಿದಾಗ ನಮ್ ಸರ್ವಿಸ್ ಅಂದ್ರೆ ಆ ಕಡೆ ಸರ್ವಿಸ್ ಕೊಡ್ತೀವಿ, ಪಾಯಿಂಟ್ ಬರ್ತಿದ್ದಿಲ್ಲ. ಈಗ ಈ ಕಡೆ ತಂಡದವರು ಸರ್ವಿಸ್ ಕಾಕೊಂಡ್ರೆ ಆ ಕಡೆ ಅಪೋಸಿಟ್ ತಂಡ ಕೊಡ್ತಿದ್ವಿ, ಯಾವ ಪಾಯಿಂಟ್ ಬರ್ತಿಲ್ಲ. ಈಗ ಹೆಂಗಲ್ಲ, TT ಪಾಯಿಂಟ್ಸ್ ಬಂದಿರೋದ್ರಿಂದ ನಮ್ದು ಸರ್ವಿಸ್ ಹೋಯ್ತು ಅಂದ್ರೆ ಅವ್ರಿಗೆ ಪಾಯಿಂಟ್ ಬರುತ್ತೆ, ಅವ್ರ ಸರ್ವಿಸ್ ಹೋಯ್ತು ಅಂದ್ರೆ ನಮಗೆ ಪಾಯಿಂಟ್ ಬರುತ್ತೆ. ಯಾಕಂದ್ರೆ ಬರೀ ಸರ್ವಿಸ್ ಆ ಕಡೆ ಈ ಕಡೆ ಮಾಡ್ತಾ ಮಾಡ್ತಾ ಏನಾಗುತ್ತೆ, ಬರೀ ಟೈಮ್ ಪಾಸ್ ಆಗುತ್ತೆ ಅಂತ ಹೇಳಿ ಏನಾಯ್ತು, TT ಪಾಯಿಂಟ್ಸ್ ಮಾಡಿದ್ರು. ಯಾಕಂದ್ರೆ ಒಂದೊಂದು ಆಟ ಮುಗಿಬೇಕಂದ್ರೆ ಒಂದೊಂದು ಗಂಟೆ 2 ಗಂಟೆ ಆಗ್ತಾ ಇರ್ತಿತ್ತು, ಹಾಗಾಗಿ ಅದು ತುಂಬಾ ಲೇಟ್ ಆಗುತ್ತೆ ಅಂತ ಹೇಳಿ ಅಷ್ಟೆಲ್ಲ ರೂಲ್ಸ್ ಅನ್ನ ಚೇಂಜ್ ಮಾಡಿ TT ಪಾಯಿಂಟ್ಸ್ ಅನ್ನ ಮಾಡಿದ್ರು. ಅವಾಗ ಏನಾಗುತ್ತೆ, ಒಂದು ಒಂದು ತಂಡ ಜಯಿಸ್ಬೇಕಂತಂದ್ರೆ ಏನ್ ಮಾಡ್ಬೇಕು, ನಾವು 25 ಅಂಕದ ಒಂದು ಸೆಟ್ ಅಂತ ಮಾಡ್ತೀವಿ.
ಇಪ್ಪತ್ತೈದು ಪ್ಲಸ್ ಇಪ್ಪತ್ತೈದು ಪ್ಲಸ್ ಇಪ್ಪತ್ತೈದು ಅಂದ್ರೆ ತ್ರೀ ಸೆಟ್ ಆಡ್ಸೋದಾದ್ರೆ ಫೈವ್ ಸೆಟ್ ಆಡ್ಸೋದಾದ್ರೆ ಅದರ ಐದು. ಈ ತ್ರೀ ಸೆಟ್ ಅಲ್ಲಿ ಯಾರು ಎರಡು ಸೆಟ್ ಅಲ್ಲಿ ಬೇಗ ಗೆಲ್ತಾರೋ ಅವರು ವಿನ್ನರ್ಸ್ ಅಂತೇಳಿ. ಫೈವ್ ಸೆಟ್ ಆಡ್ಸೋದಾದ್ರೆ ಯಾರು ಮೂರು ಸೆಟ್ ಅನ್ನು ಹೊಡೆದಿರ್ತಾರೋ ಅವರು ವಿನ್ನರ್. ಫೈವ್ ಸೆಟ್ ಆಡ್ಸೋದ್ರೆ ಏನ್ ಮಾಡ್ತೀವಿ ಅಂದ್ರೆ ಇಪ್ಪತ್ತೈದು 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 ಲಾಸ್ಟ್ ಏನ್ ಮಾಡ್ತೀವಿ ಹದಿನೈದಕ್ಕೆ ಗೇಮ್ಸ್ ಮಾಡ್ತೀವಿ. ಇದರಲ್ಲಿ ಎರಡು ಇವ್ರು ಎರಡು ಗೆದ್ರು ಇವ್ರು ಗೆಲ್ತಾರೆ ಈ ಟೀಮ್ ಅವರು ಎರಡು ಗೆಲ್ತಾರೆ ಈ ಟೀಮ್ ಅವರು ಎರಡು ಗೆಲ್ತಾರೆ ಆಮೇಲೆ ಲಾಸ್ಟ್ಗೆ ಫೈನಲ್ ಮ್ಯಾಚ್ ನಡೀಬೇಕು. ಏನ್ ಮಾಡ್ತಾರೆ ಹದಿನೈದಕ್ಕೆ ಪಾಯಿಂಟ್ಸ್ಗೆ ಗೇಮ್ ಮಾಡ್ತಾರೆ. ಇಲ್ಲ ಇಪ್ಪತ್ತೈದು ಮೂರು ಸೆಟ್ ಮಾಡೋದಾದ್ರೆ ಇಪ್ಪತ್ತೈದು ಇಪ್ಪತ್ತೈದು ಹದಿನೈದು ಈ ತರ ಮಾಡ್ತಾರೆ. ಯಾಕಂದ್ರೆ ಜಾಸ್ತಿ ಟೈಮ್ ಹೋಗ್ಬಾರ್ದಲ್ಲ ಬೇಗ ಮ್ಯಾಚ್ ಮುಗಿಬೇಕು. ಹಾಗಾಗಿ ಏನ್ ಮಾಡ್ತಾರೆ ಇಪ್ಪತ್ತೈದು ಇಪ್ಪತ್ತೈದು ಹದಿನೈದಕ್ಕೆ ಮುಗಿಸ್ಕೊಡ್ತಾರೆ ತ್ರೀ ಸೆಟ್ ಪಾಯಿಂಟ್. ಹಾಗಾಗಿ ಈ ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಸರ್ವಿಸ್ ಚೇಂಜ್ ಆದಾಗ ಅವ್ರಿಗೆ ಬಹಳ ರೆಸ್ಟ್ ಏನಾದ್ರು ಕಬಡ್ಡಿ ಆಟ ಆಡ್ಬೇಕಾದ್ರೆ ನಾವು ಅವ್ರಿಗೆ ಐದು ನಿಮಿಷ ಟೈಮ್ ಕೊಡ್ತೀವಿ. ಇಪ್ಪತ್ತು ಪ್ಲಸ್ ಇಪ್ಪತ್ತು ಪ್ಲಸ್ ಐದು ನಿಮಿಷ ಇರುತ್ತೆ. ಆದ್ರೆ ಇಲ್ಲಿ ಆತರ ಇವ್ರಿಗೆ ಒಂದು ಒಂದ್ ಸೆಟ್ ಆದ ತಕ್ಷಣ ಒಂದ್ ನಿಮಿಷ ಎರಡು ನಿಮಿಷ ಟೈಮ್ ಇರುತ್ತೆ, ಜಾಸ್ತಿ ಟೈಮ್ ಇರಲ್ಲ. ನೆಕ್ಸ್ಟ್ ಟೈಮ್ ಇದು ಚೇಂಜ್ ಮಾಡ್ಬೇಕು ಅಂತಂದ್ರೆ. ಹಾಗಾಗಿ ಈ ವಾಲಿಬಾಲ್ ಆಟಕ್ಕೆ ಸಂಬಂಧಪಟ್ಟಂತೆ ಈಗ ನಿಮ್ಗೆ ಇತಿಹಾಸ ಅಂಕಣದ ಮಾದರಿ ತೋರಿಸಿದ್ವಿ, ನೆಟ್ ತೋರಿಸಿದ್ವಿ, ಬಾಲ್ ಎಷ್ಟಿರ್ಬೇಕು ಪ್ರತಿಯೊಂದನ್ನ ತೋರಿಸಿದ್ವಿ, ಗೊತ್ತಾಯ್ತಾ? ಇಷ್ಟು ವಾಲಿಬಾಲ್ ಆಟಕ್ಕೆ ಸಂಬಂಧಪಟ್ಟಂತಹ ಮಾಹಿತಿ. ಇದಾದ ನಂತರ ನಾವೇನ್ ಮಾಡ್ತೀವಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ನಿಮಗೆ ನಾನಾಗಲೇ ಹೇಳಿದ್ದೀನಿ ನಿಮಗೆ ನೆಕ್ಸ್ಟ್ ಮಂತ್ ಈಗ ಅಡ್ಮಿಷನ್ ಸೆರೆಮನಿ ಮೇಲೆ ಜುಲೈ ತಿಂಗಳಲ್ಲಿ ಒಂದ್ ದಿವಸ ಗೇಮ್ಸ್ ಮತ್ತೆ ಒಂದ್ ದಿವಸ ಅಥ್ಲೆಟಿಕ್ಸ್ ಸೆಲೆಕ್ಷನ್ ಮಾಡ್ತೀವಿ. ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಎಲ್ಲರೂ ಸೇರಿಸಿ ಯಾವ ಚೆನ್ನಾಗಿ ನಿಮ್ಮ ಪರ್ಫಾರ್ಮೆನ್ಸ್ ನೋಡ್ತಾರೋ ಅವ್ರನ್ನ ಸೆಲೆಕ್ಷನ್ ಮಾಡ್ತೀವಿ. ಸೆಲೆಕ್ಷನ್ ಮಾಡಿ ಜುಲೈ ಫುಲ್ ಒಂದ್ ತಿಂಗಳು ನಿಮಗೆ ಪ್ರಾಕ್ಟೀಸ್ ಮಾಡಿಸ್ತೀವಿ. ಪ್ರಾಕ್ಟೀಸ್ ಆದ್ಮೇಲೆ ಆಗಸ್ಟ್ ತಿಂಗಳಲ್ಲಿ ನಿಮಗೆ ಇಲ್ಲಿ ನಮ್ಮ ತಾಲೂಕು ಮಟ್ಟದ ಕ್ರೀಡಾಕೂಟ ಇರುತ್ತೆ. ನಮ್ಮ ತಾಲೂಕಿನಲ್ಲಿ 16 ಕಾಲೇಜುಗಳು ಪಿ ಯು ಕಾಲೇಜ್ ಇದ್ದಾವೆ, ಎಲ್ಲ ಕಾಲೇಜುಗಳು ಭಾಗವಹಿಸ್ತವೆ. ಆ ತಾಲೂಕು ಮಟ್ಟದ ಕ್ರೀಡಾಕೂಟದಲ್ಲಿ ಖೋಖೋ, ಕಬಡ್ಡಿ, ವಾಲಿಬಾಲ್, ಥ್ರೋಬಾಲ್, ಬಾಲ್, ಬ್ಯಾಡ್ಮಿಂಟನ್, ಶಟಲ್, ಚೆಸ್, ಹ್ಯಾಂಡ್ ಬಾಲು, ಫುಟ್ಬಾಲ್ ಎಲ್ಲ ಇರುತ್ತೆ. ನೀವು ಯಾವ ಗೇಮಲ್ಲಿ ಪರ್ಫಾರ್ಮೆನ್ಸ್ ತೋರಿಸಿದ್ರೆ ಸೆಲೆಕ್ಟ್ ಮಾಡ್ತೀವಿ ಮತ್ತು ಪ್ರಾಕ್ಟೀಸ್ ಮಾಡಿಸ್ತೀವಿ. ನೆಕ್ಸ್ಟ್ ಆಗಸ್ಟ್ ತಿಂಗಳ ಆದಮೇಲೆ ಸೆಪ್ಟೆಂಬರ್ಗೆ ಜಿಲ್ಲಾ ಮಟ್ಟದ ಕ್ರೀಡಾಕೂಟ ಇರುತ್ತೆ. ಅಲ್ಲೂ ಸಹ ನಿಮಗೆ ಗೆದ್ರ ಅಂದರೆ ನಿಮಗೆ ರಾಜ್ಯ ಮಟ್ಟಕ್ಕೂ ಕರ್ಕೊಂಡು ಹೋಗ್ತೀವಿ. ರಾಜ್ಯ ಮಟ್ಟದ ಕ್ರೀಡಾಕೂಟ ನಮ್ಮ ಕಾಲೇಜಲ್ಲಿ 4 ಜನ ವಿದ್ಯಾರ್ಥಿಗಳು ರಾಷ್ಟ್ರ ಮಟ್ಟದ ಕ್ರೀಡಾಕೂಟಕ್ಕೆ ಹೋಗಿದ್ದಾರೆ. ಭಾರತ ನಾವು ಕಾಣದಲ್ಲಿದ್ದಾರೆ ಯಾರಾದರೂ ಅವರಲ್ಲಿ ಸಂಜು ಪಟೇಲ್ ಸಂಘದಲ್ಲಿ ಅವರಿಗೆ ಜೂಡೋ ಅಂತ ಒಂದು ಕ್ರೀಡೆ ಇದೆ, ಕುಸ್ತಿ ಥರ ಇರುತ್ತೆ. ಆ 2012 14 18 21 ಸಹ 4 ಜನ ಡೆಲ್ಲಿಗೆ ಕಳಿಸ್ಕೊಟ್ಟಿದ್ದೀವಿ ರಾಷ್ಟ್ರ ಮಟ್ಟದ ಕ್ರೀಡಾಕೂಟಕ್ಕೆ. ಆದರೆ ಅದೇ ರೀತಿ ನೀವು ಯಾವಾದರೂ ನೀವು ಜಿಲ್ಲಾ ಮಟ್ಟ, ತಾಲೂಕು ಮಟ್ಟ, ಜಿಲ್ಲಾ ಮಟ್ಟ ಬಿಟ್ಟು ಆಟ ಆಡಿದ್ರೆ ಯಾರಾದರೂ ಯಾವ್ಯಾವ ಆಟ ಆಡಿದ್ರಿ? ವಾಲಿಬಾಲ್ ಮತ್ತೆ ಇಲ್ಲೂ ಸಹ ನಾವು ನಿಮಗೆ ಸೆಲೆಕ್ಷನ್ ಮಾಡಿ ನೀವು ಯಾವ್ಯಾವ ಆಟದಲ್ಲಿದ್ರಿ ಅಂತ ನೋಡಿಕೊಂಡು ಚೆನ್ನಾಗಿ ಆಟ ಆಡಿದ್ರಿ ಅಂದರೆ ನಿಮಗೆ ವಿಶೇಷ ತರಬೇತಿಯನ್ನು ಕೊಡ್ತೀವಿ. ತಾಲೂಕು ಮಟ್ಟ ಗೆದ್ದರು ಅಂದರೆ ಜಿಲ್ಲಾ ಮಟ್ಟಕ್ಕೂ ಮತ್ತು ರಾಜ್ಯ ಮಟ್ಟಕ್ಕೂ ಕರ್ಕೊಂಡು ಹೋಗ್ತೀವಿ. ಪ್ರತಿಯೊಂದು ಯಾವುದೋ ಗೆದ್ದರೂ ಸಹ ನಿಮ್ಮ ರಾಜ್ಯ ಮಟ್ಟಕ್ಕೆ ಕರ್ಕೊಂಡು ಹೋಗ್ತೀವಿ. ಅಲ್ಲಿ ಗೆದ್ದ ಅಂದರೆ ನಿಮಗೆ ವಿಶೇಷ ತರಬೇತಿ ಕೊಟ್ಟು ರಾಷ್ಟ್ರ ಮಟ್ಟಕ್ಕೂ ಸಹ ಕಳಿಸ್ಕೊಡ್ತೀವಿ, ಗೊತ್ತಾಯ್ತಾ? ಹಾಗಾಗಿ ನೀವೆಲ್ಲರೂ ಸಹ ಗೇಮ್ಸ್ ಅಂದ್ರೆ ಅಥ್ಲೆಟಿಕ್ಸ್ ಇರುತ್ತೆ, 100 meter, 200 meter, 400 meter, 800, 1500, 3000, 5000, ಲಾಂಗ್ ಜಂಪ್, ಹೈ ಜಂಪ್, ಟ್ರಿಪಲ್ ಜಂಪ್ ಅವೆಲ್ಲವೂ ಇರ್ತವೆ, ಗೊತ್ತಾಯ್ತಾ? ಆಮೇಲೆ ಶಾರ್ಟ್ ಫುಟ್, ಡಿಸ್ಕಸ್, ಜಾವ್ಲಿನ್ ಎಲ್ಲ ತರದಿರುತ್ತೆ. ನೀವು ಭಾಗವಹಿಸಿ, ಎಲ್ಲರೂ ಭಾಗವಹಿಸಿ ಕ್ರೀಡಾಕೂಟದಲ್ಲಿ. ಅದಾದ್ಮೇಲೆ ನಾವು ಮನೆಗೆ ಇದು ಮಾಡ್ತೀವಿ ಸಮಾರೋಪ ಸಮಾರಂಭ, ನಮ್ಮ ಕಾಲೇಜಿನಲ್ಲಿ ಒಟ್ಟೆ ಸಹ ಸ್ಪೋರ್ಟ್ಸ್ ಮಾಡ್ತೀವಿ. ಯಾರು ಚೆನ್ನಾಗಿ ಆಡ್ತಾರೋ ಫಸ್ಟ್ ಬಂದವರಿಗೆ ಬಹುಮಾನವನ್ನು ಸಹ ಕೊಡ್ತೀವಿ. ಎಲ್ಲರೂ ಸಹ ಭಾಗವಹಿಸಿ. ಇವತ್ತು ಇದು ತಿಳ್ಕೊಂಡಿದ್ದಲ್ಲ, ಪ್ರಶ್ನೆ ಕೇಳ, ಉತ್ತರ ಹೇಳ. ಓಕೆ, ಯಾವ ದೇಶದವರು ವಾಲಿಬಾಲ್ ಆಟವನ್ನು ಕಂಡುಹಿಡಿದರು? ಅಮೆರಿಕ ದೇಶದವರು ವಾಲಿಬಾಲ್ ಆಟವನ್ನು ಕಂಡುಹಿಡಿದರು. ಮೊಟ್ಟ ಮೊದಲ ಬಾರಿಗೆ ವಾಲಿಬಾಲ್ ಅನ್ನ ಏನಂತ ಕರೀತಾ ಇದ್ರು? ಮಿಂಟೋನೆಟ್ ಅಂತ
ಸೇರಿಸಲಾಯಿತು. ವಾಲಿಬಾಲ್ ಆಟವನ್ನು ಕಂಡುಹಿಡಿದವರು ಯಾರು? ವೆರಿ ಗುಡ್. ಇಲ್ಲಿ ವಿಲಿಯಂ ಜೆ ಮಾರ್ಗನವರು ವಾಲಿಬಾಲ್ ಆಟವನ್ನು